ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮಾವ ತಗೋ ತಗೋ ಕ್ಯಾಶ್ ನೋಡು ಎಷ್ಟು ಒಂದಿದೆ ತಗೋ ಹಿಡ್ಕೋ 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 ಅಯ್ಯೋ ಒಡವೆಗಳು ನಿಧಾನ ನಿಧಾನ ಇಷ್ಟು ಚೆನ್ನಾಗಿದೆ ಮಾವ ಮಾವ ಹಿಡ್ಕೋ ಮಾವ ಇದನ್ನ ಈ ಡಿಸೈನ್ ನೋಡು ಮಾವ ಎಷ್ಟು ಚೆನ್ನಾಗಿದೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ತಗೋ ತಗೋ ಹಿಡ್ಕೋ ಹಿಡ್ಕೋ ಅಯ್ಯೋ 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 ಬಳೆಗಳು ಮಾವ ಎಷ್ಟು ತೂಕ ಇದೆ ನೋಡು ಮಾವ ಪಳ ಪಳ ಹೊಳಿತಿದೆ ಕೊಡು 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 ಹಾಕೊಂತೀನಿ ಹಾಕೊಂತೀನಿ ಮೆತ್ತಗೆ ಕಿರಿಚಬೇಡ ಚೆನ್ನಾಗಿದೆ ಮಾವ ಇಲ್ಲೋಡು ಮಾವ ಇಲ್ಲೋಡು ಇಲ್ಲೋಡು ಎಷ್ಟು ಚೆನ್ನಾಗಿದೆ ಓ ಅಮ್ಮ ಸಾಕು ನೋಡು 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 ಸರ್ಗಳು ಎಗ್ಗವೆ ಹೌದು 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 ಮಾವ ಎಲ್ಲಿತ್ತು ಮಾವ ಇದೆಲ್ಲ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಚೆನ್ನಾಗಿದೆಯಾ ಎಲ್ಲ ಸೇರಿ ಒಂದು ಕೆಜಿ ಬರುತ್ತಾ ಅಯ್ಯೋ 10 ಕೆಜಿ ಬರುತ್ತೆ ಮಾವ 10 ಕೆಜಿ ಅಯ್ಯೋ 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 ಮಾವ ಮಂಗಾರ ಆಂಟಿ ಆಂಟಿ ನಮ್ಮ ಅಮ್ಮನ ರೂಮಲ್ಲಿ ಏನು ಮಾಡ್ತಿದ್ರಾ ಅದು ಏನಿಲ್ಲ ಶಾಮವಿ ನಾನು ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಅಷ್ಟೇ ಅಲ್ವೇನ್ ಮಾವ ಹೌದು ನೀವು ಕಬೋರ್ಡ್ ಕ್ಲೀನ್ ಮಾಡ್ತಿಲ್ಲ ಒಡವೆ ಕದಿತಿದ್ದೀರಾ ಯಾರು ಕದಿತಾ ಇರೋದು ಮಕ್ಕಳು ಮಕ್ಕಳ ತರ ಮಾತಾಡಬೇಕು ದೊಡ್ಡವ್ರ ತರ ಮಾತಾಡಬಾರ್ದು ಹೋಗಿ ಆಟ ಆಡ್ಕೊಬಿಟ್ಟ ನಮ್ಮ ಅಮ್ಮ ಇಲ್ದಿರಾ ನಮ್ಮ ಅಮ್ಮನ ಪರ್ಮಿಷನ್ ಇಲ್ದಿರಾ ಒಡವೆ ಮುಟ್ತಿದ್ದೀರಾ ಅಂದ್ರೆ ಏನ್ ಅರ್ಥ ನೋಡು ಅಣ್ಣ ಶಿವಗಾಮಿ ಅಕ್ಕೇನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಒಡವೆಗಳನ್ನೆಲ್ಲ ಇಲ್ಲೇ ವಾರ್ಡ್ರೋಬ್ ಅಲ್ಲೇ ಬಿಟ್ಟೋಗಿದ್ದಾರೆ ಅದಕ್ಕೆ ನಾವಿಬ್ರು ಜೋಪಾನವಾಗಿ ಎತ್ತಿಡೋಣ ಇಲ್ಲ ಅಂದ್ರೆ ಕೆಲ್ಸದವ್ರು ಯಾರಾದ್ರೂ ಎತ್ಕೊಂಡ್ಬಿಡ್ತಾರೆ ಅಂತ ನಾನು ಮಾವ ಬಂದು ಜೋಪಾನವಾಗಿ ಎತ್ತಿಡೋಣ ಅಂದ್ರೆ ಇವಳು ನಮ್ನ ಕಳ್ಳಿ ಅಂತಿದ್ದಾಳೆ ನೋಡು ದೊಡ್ಡವ್ರ ಜೊತೆ ಹೇಗೆಲ್ಲ ಮಾತಾಡಬಾರ್ದು ಯಾರು ನೀನು ನಾನು ಭೈರವಿ ಅಂತ ಹೇಳಿ ಶಾಪಾದ ಅಂತ ಹೇಳ ನಿನ್ನೆ ಕೇಳ್ತಿರೋದು ನೋಡು ನೀನು ಶಾಂಭವಿ ಅಲ್ಲ ಅಂತ ಗೊತ್ತು ಯಾರು ನೀನು ಹೇಳು ಫಸ್ಟ್ ನೀವು ಯಾರಂತ ಹೇಳಿ ಆಮೇಲೆ ನಾನು ಯಾರಂತ ಹೇಳ್ತೀನಿ ಹೇಳಿ ನೀವ್ ಯಾರು ಅಂತ ನಾನ್ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ ಯಾರು ಈ ಮಗುಗೂ ನಾನು ಯಾರಂತ ಗೊತ್ತಿಲ್ವಾ ಯಾರಿವಳು ಇವಳು ನನ್ ಮಗಳು ಶಾಂಭವಿನ ಸಾಧ್ಯನೇ ಇಲ್ಲ ಆದ್ರೆ ನನ್ ಮಗಳು ತರನೇ ಇದ್ದಾಳಲ್ಲ Thank you.
ಶಾಂಭವಿ ಪುಟ್ಟ, ಏನ್ ಯೋಚನೆ ಮಾಡ್ತಿದ್ಯ ಮಗಳೇ? ಇಲ್ಲಿ ಯಾರೋ ಇವಾಗ ಹೋದ್ರಲ್ಲ, ಅವ್ರು ಯಾರು? ಅಯ್ಯೋ ಏನಮ್ಮ ನೀನು, ಹೆತ್ತಪ್ಪನ್ನೇ ಯಾರು ಅಂತಿದ್ಯಾ? ಯಾರು ಅಂದ್ರೆ? ಅಯ್ಯೋ ನಿಮ್ಮಪ್ಪ, ಇವಳೊಬ್ಳು. ಏನ್ ಮಾವ ಇದು, ನನ್ನೇ ಯಾರು ಅಂತ ಕೇಳ್ತಾಳೆ? ನಾನ್ ಯಾರು ಅಂತ ಅವಳು ಗೊತ್ತಿಲ್ವಾ? ಅಂದ್ರೆ ಅವಳು ಶಾಂಭವಿ ಅಲ್ಲ. ಶಾಂಭವಿ ಅಲ್ವಾ? ಅಲ್ಲ, ಅವತ್ತು ಹೇಳ್ದೆ ಶಾಂಭವಿ ಅಸ್ಥಿನ ನದಿಗೆ ಬಿಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಅಸ್ಥಿ ಬಿಟ್ಟಾಯ್ತಲ್ವಾ, ಹಾಗಿದ್ರೆ ಮನೇಲಿರೋದು ಯಾರು? ಈ ವಿಷಯನ ಮಂಗಳ ಮುಖಿಗೆ ಫೋನ್ ಮಾಡಿ ಕೇಳಿದ್ವಿ. ಕೆಲವು ವಿಷಯಗಳು ನಾವು ಹೇಳಕ್ ಆಗೋದಿಲ್ಲ, ಅಲ್ಲೇ ಬಂದು ವಿವರಿಸ್ತೀವಿ ಅಂತ ಹೇಳಿದ್ರು. ನನಗನ್ಸುತ್ತೆ ಅಂಬುಜಾಗ ಎಲ್ಲ ವಿಷಯ ಗೊತ್ತಿದೆ ಅಂತ. ಆದ್ರೆ ಅವಳು ಏನೋ ಹೇಳಕ್ ಬರ್ತಾಳೆ, ಮಾತು ನಿಂತೋಗುತ್ತೆ. ನನ್ ಪ್ರಕಾರ ಇವಳು ನಾರ್ಮಲ್ ಹುಡುಗಿ ಅನ್ಸತ್ತೆ. ಇವಳಿಗೆ ದೈವ ಶಕ್ತಿ ಆಗ್ಲಿ ಆತ್ಮಶಕ್ತಿ ಆಗ್ಲಿ ಯಾವುದು ಇಲ್ಲ ಅಂತ ಅನ್ಸತ್ತೆ. ಒಂದೇ ತರ ಏಳು ಜನ ಇರ್ತಾರೆ ಅಂತ ಹೇಳ್ತಾರೆ, ಇವಳು ಎರಡನೇ ಅವಳು. ಇನ್ನೂ ಏಳು ತರ ಎಷ್ಟು ಜನ ಇರ್ತಾರೋ ಆ ಶಿವಗಾಮಿಗೆ ಗೊತ್ತು. ಹೇಳಿ ನಾರಾಯಣ ಸ್ವಾಮಿ ಅವರೇ. ಹಾ ಆಯ್ತು, ಈಗಲೇ ಬರ್ತೀನಿ. ನಡಿ, ಒಡವೆ ಎತ್ಕೊಳ್ಳೋಣ. ಹಾ ನಡಿ. ಏನಾದ್ರೂ ಬಿಟ್ಟಿದ್ಯಾ ನೋಡು. ಬಾಬಾ ಅಪ್ಪಂಗೆ ನಿಮ್ ಬಗ್ಗೆ ಗೊತ್ತಿಲ್ಲ, ಅಮ್ಮನ ಒಡವೆ ಎಲ್ಲ ಅಲ್ಲೇ ಇಟ್ರೆ ಸರಿ, ಇಲ್ಲಂದ್ರೆ ಪೊಲೀಸ್ ಅಂಕಲ್ ಫೋನ್ ಮಾಡಿ ಹೇಳ್ತೀನಿ. ನೋಡುದೆ ಮಾವ, ಚೋಟುದ ಇಲ್ಲ ಎಷ್ಟು ಮಾತಾಡ್ತಾಳೆ ಅಂತ. ತಿಂದು ತಿಂದು ಕೋಪ ಜಾಸ್ತಿ ಆಗಿದೆ, ಹೋಗ ಆಟ ಆಡ್ಕೊಂತ ಹೇಳಿಲ್ಲ ನಿಂಗೆ? ಪೊಲೀಸ್ ಅಂಕಲ್ ಫೋನ್ ಮಾಡಿ ಹೇಳ್ತಾರೆ ಬುದ್ಧಿ ಬರದು. ಏನ್ ಮಾಡ್ತೀನಿ ನೋಡ್ತಾ ಇರೋ.
ನಮ್ಮನೆ ಕಳ್ಳ್ರಂತ್ಯಾಕ್ರೆ ಬುದ್ಧಿ ಬರ್ತೆ ಆಕಡೆ ಹೋಗು. ಯಾರ್ ನೀನು? ಇದು ನಮ್ಮನೆ ಮಗು, ನಮ್ಮ ಅಶೋಕನ್ ಮಗು. ನಾವೇನ್ ಬೇಕಾದ್ರೂ ಮಾಡ್ತೀವಿ, ನೀನು ಮನೆ ಕೆಲ್ಸದವಳು, ಸಂಬಳ ತಗೊಂತೀಯ, ತೆಪ್ಪಗಿರ್ಬೇಕು. ನಮ್ ವಿಷಯದಲ್ಲಿ ತಲೆ ಹಾಕಿದ್ರೆ ಮಧ್ಯದಲ್ಲಿ ಬಂದ್ರೆ ಪರಿಣಾಮ ಸರಿ ಇರೋದಿಲ್ಲ. ಹೋಗ್ತಾ ಇರು. ಹೇ ನಂದಿನಿ, ಈ ಮರಿದವೆ ತಗೊಂಡು ಒಳಕಾಕ. ಅಯ್ಯೋ ಅಯ್ಯೋ.